ಚಳಿಗಾಲ ಬಂತು ಅಂತಂದ್ರೆ ತಳ್ಳೋ ಗಾಡಿಯಲ್ಲಿ ರಾಶಿ ರಾಶಿ ಸೀತಾಫಲನ ಇಟ್ಕೊಂಡು ಮಾರ್ಕೊಂಡು ಬರ್ತಾರೆ. ಎಷ್ಟೊಂದು ಜನ ಇದನ್ನ ತಿನ್ನಕ್ ಇಷ್ಟಪಡಲ್ಲ, ಆದ್ರೆ ದಿಸ್ ಇಸ್ ಒನ್ ಆಫ್ ಮೈ ಮೋಸ್ಟ್ ಫೇವ್ರೆಟ್ ಫ್ರೂಟ್ಸ್. ಇದನ್ನ ಬಳಸಿ ಇವತ್ತು ಐಸ್ ಕ್ರೀಮ್ ಹೇಗೆ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ. ನ್ಯಾಚುರಲ್ ಐಸ್ ಕ್ರೀಮ್ ಸ್ಟೋರ್ಸ್ನಲ್ಲಿ ತಿಂದಿರ್ಬೋದು ಎಲ್ಲರೂ, ಅದನ್ನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡೋದು ಅನ್ನೋದನ್ನ ತಿಳ್ಕೊಳ್ಳೋಣ, ಬನ್ನಿ. ಹೆಲೋ, ನಮಸ್ಕಾರ, ನಾನು ಪೂಜಾ ಭಾರಿತಾಯ, ವೆಲ್ಕಮ್ ಟು ಮೈ ಚಾನೆಲ್. ಮೊದಲಿಗೆ ಒಂದು ದಪ್ಪ ತಳದ ಪಾತ್ರೆಯಲ್ಲಿ ಅರ್ಧ ಲೀಟರ್ ಹಾಲನ್ನ ಕಾಯಿಸ್ಕೊಳ್ಳೋಣ. ಇದು ಹಾಫ್ ದ ಪೋರ್ಷನ್ ಆಗೋವರೆಗೂ ಇದನ್ನ ಲೋ ಫ್ಲೇಮ್ ಅಲ್ಲಿ ಕಾಯಿಸ್ಬೇಕು, ಅಂದ್ರೆ ಕಾಲ್ ಲೀಟರ್ ಆಗುವವರೆಗೂ. ಹಾಲು ಕುದ್ದು ದಪ್ಪ ಆಗಿದೆ, ಅರ್ಧ ಪೋರ್ಷನ್ ಇಳಿದಿದೆ ಅಂದಾಗ 5-6 ಟೇಬಲ್ ಸ್ಪೂನ್ ಬೆಲ್ಲದ ಪುಡಿಯನ್ನು ಹಾಕೊಂಡು ಕಲಸ್ಕೊಳ್ಬೇಕು. ಇದನ್ನ ಈಗ ತಣಿಸ್ಕೊಳ್ಳೋಣ. ಯು ಕ್ಯಾನ್ ಟೋಟಲಿ ಸ್ಕಿಪ್ ದಿಸ್ ಪಾರ್ಟ್ ಅಂಡ್ ಆಡ್ ಮಿಲ್ಕ್ ಮೇಡ್ ಇನ್ಸ್ಟೆಂಟ್. ಇಲ್ಲಿ ನಾನು 1 ಕಪ್ ವಿಪ್ಪಿಂಗ್ ಕ್ರೀಮ್ ಅನ್ನ ತಗೊಂಡಿದ್ದೀನಿ. ನೀವು ಬಲೂನ್ ವಿಸ್ಕ್ ಅನ್ನ ಉಪಯೋಗಿಸಿ ಕೂಡ ವಿಪ್ ಮಾಡ್ಕೊಳ್ಬಹುದು. ನಾನು ಇಲ್ಲಿ ಎಲೆಕ್ಟ್ರಿಕ್ ಹ್ಯಾಂಡ್ ಮಿಕ್ಸರ್ ನ ಯೂಸ್ ಮಾಡ್ತಾ ಇದ್ದೀನಿ. ವಿಪ್ಪಿಂಗ್ ಕ್ರೀಮ್ ಶೇಪ್ ನ ಬಿಡದೆ ಹಾಗೆ ಇದೆ ಅಂದ್ರೆ ರೆಡಿ ಆಗಿದೆ ಅಂತ ಅರ್ಥ. ನೋಡಿ, ಉಲ್ಟಾ ಮಾಡಿದ್ರು ಕೂಡ ಬೀಳ್ತಿಲ್ಲ, ಸೊ ಇಟ್ ಇಸ್ ರೆಡಿ. ಇಲ್ಲಿ ನಾನು ಮುಂಚೆನೆ ರೆಡಿ ಮಾಡಿ ಇಟ್ಕೊಂಡಿದ್ದಂತಹ 2 ಕಪ್ ಸೀತಾಫಲ ಪಲ್ಪ್ ಅನ್ನ ತಗೊಳ್ತಾ ಇದ್ದೀನಿ. ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ನಲ್ಲಿ ಸೀತಾಫಲ ಪಲ್ಪ್, ಆರಿರುವಂತಹ ಬೆಲ್ಲ ಮತ್ತು ಹಾಲಿನ ಮಿಶ್ರಣ, ಹಾಗೇನೆ ವಿಪ್ಡ್ ಕ್ರೀಮ್, ಇದೆಲ್ಲಾನು ಆಡ್ ಮಾಡ್ಕೊಳ್ಳೋಣ. ತುಂಬಾ ನಿಧಾನವಾಗಿ ಕೇರ್ಫುಲ್ ಆಗಿ ಮಿಕ್ಸ್ ಮಾಡ್ಕೊಳ್ಬೇಕು. ವಿಪ್ಡ್ ಕ್ರೀಮ್ ಅಲ್ಲಿ ಇರುವಂತಹ ಏರ್ ಹೋಗದಿರೋ ಹಾಗೆ ನೋಡಿಕೊಂಡು ಮಿಕ್ಸ್ ಮಾಡಬೇಕು. ಈಗ ಒಂದು ಏರ್ ಟೈಟ್ ಕಂಟೈನರ್ ನಲ್ಲಿ ನಮ್ಮ ಐಸ್ ಕ್ರೀಮ್ ಮಿಕ್ಸ್ ಅನ್ನ ಟ್ರಾನ್ಸ್ಫರ್ ಮಾಡೋಣ. ಒಂದೆರಡು ಸಲ ಟ್ಯಾಪ್ ಮಾಡಿ ಏರ್ ಬಬಲ್ಸ್ ಇದ್ರೆ ಎಸ್ಕೇಪ್ ಆಗುತ್ತೆ. ಈಗ ನಮ್ಮ ಐಸ್ ಕ್ರೀಮ್ ಮಿಕ್ಸ್ ರೆಡಿ ಆಗಿದೆ. ಇದನ್ನ ಫ್ರೀಜರ್ ಅಲ್ಲಿ ಇಡೋಣ. 4 ಗಂಟೆ ನಂತರ ಒಮ್ಮೆ ತೆಗೆದು ಇದನ್ನ ಮಿಕ್ಸ್ ಮಾಡಿ ಪುನಃ 8-12 ಗಂಟೆಗಳ ಕಾಲ ಫ್ರೀಜರ್ ಅಲ್ಲಿ ಇಡೋಣ. ಇದನ್ನ ರಾತ್ರಿ ಹೊತ್ತು ಮಾಡೋದ್ರಿಂದ ಮಲಗೋ ಮುಂಚೆ ಈ ತರ ಮಿಕ್ಸ್ ಮಾಡಿಟ್ರೆ ಬೆಳಿಗ್ಗೆ ಹೊತ್ತಿಗೆ ಐಸ್ ಕ್ರೀಮ್ ರೆಡಿ ಇರುತ್ತೆ. ನಾನು ಆಕ್ಚುಲಿ ಇದನ್ನ 24 ಗಂಟೆಗಳ ನಂತರ ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಸೆಟ್ ಆಗಿದೆ ನೋಡಿ. ಇಲ್ಲಿ ನಾನು ಐಸ್ ಕ್ರೀಮ್ ಸ್ಕೂಪ್ ಅನ್ನ ಬಳಸಿ ಐಸ್ ಕ್ರೀಮ್ ಅನ್ನ ಒಂದು ಬೌಲಿಗೆ ಹಾಕೋತಾ ಇದ್ದೀನಿ. ನೀವು ಯಾವುದೇ ನಾರ್ಮಲ್ ಸ್ಪೂನ್ ಅನ್ನ ಬಳಸಿ ಕೂಡ ಇದನ್ನ ತೆಗೆದುಕೊಳ್ಬಹುದು. ನಾನು ಈ ರೆಸಿಪಿಯಲ್ಲಿ ಬೆಲ್ಲ ಬಳಸಿರೋದ್ರಿಂದ ಐಸ್ ಕ್ರೀಮ್ ಕಲರ್ ಸ್ವಲ್ಪ ಬ್ರೌನಿಶ್ ಆಗಿದೆ. ಇದನ್ನ ಸಕ್ಕರೆ ಬಳಸಿ ಮಾಡಿದ್ರೆ ಬಿಳಿಯಾಗಿಯೇ ಬರುತ್ತೆ, ಆದ್ರೆ ಟೇಸ್ಟ್ ನಲ್ಲಿ ಏನು ಡಿಫ್ರೆನ್ಸ್ ಇಲ್ಲ, ತುಂಬಾ ಚೆನ್ನಾಗಿ ಬಂದಿದೆ. ನೋಡ್ತಿದ್ದೀರಲ್ಲ, ಅಂಗಡಿಯಲ್ಲಿ ಸಿಗುವ ಐಸ್ ಕ್ರೀಮ್ ಟೆಕ್ಸ್ಚರೇ ಇಲ್ಲೂ ಕೂಡ ಕಾಣ್ತಾ ಇದೆ ನಮಗೆ. ಈಗ ಕ್ವಿಕ್ ಆಗಿ ಒಂದು ಈಸಿ ಆಗಿರುವಂತ ಐಸ್ ಕ್ರೀಮ್ ಪ್ಲೇಟಿಂಗ್ ಮಾಡೋಣ. ಫೈನಲಿ ನಮ್ಮ ಹೋಮ್ ಮೇಡ್ ನೋ ಶುಗರ್ ಸೀತಾಫಲ್ ಐಸ್ ಕ್ರೀಮ್ ಇಸ್ ರೆಡಿ ಟು ಈಟ್. ನೀವು ಮನೇಲಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ನನಗೆ ತಿಳಿಸಿ. ಡೂ ಸಬ್ಸ್ಕ್ರೈಬ್ ಟು ಮೈ ಚಾನೆಲ್, ಲೈಕ್ ಮತ್ತು ಶೇರ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೇನೆ, ನಮಸ್ಕಾರ. ನ್ಯಾಚುರಲ್ ಐಸ್ ಕ್ರೀಮ್ಸ್ ಅಲ್ಲಿ ತಿಂದಿದ್ದೆ, ಅದು ಬಿಟ್ಟರೆ ನೆಕ್ಸ್ಟ್ ಇಲ್ಲೇ ನಂಗೆ ಇಷ್ಟ ಆಗಿತ್ತು. ಥ್ಯಾಂಕ್ಸ್ ಅಮ್ಮ, ಸಿಕ್ಕಾಪಡೆ ಚೆನ್ನಾಗಿದೆ. ಪರ್ಫೆಕ್ಟ್ ಐಸ್ ಕ್ರೀಮ್, ವೆರಿ ಗುಡ್ ಪೂಜಾ. ಬೇರೆ ಎಲ್ಲ ಫ್ರೂಟ್ಸ್ ಇದೇ ತರ ಮಾಡಿ ಕೊಡ್ತಾ ಇದೆ ಅಂತಾರ. ಥ್ಯಾಂಕ್ಸ್.